Good morning, children. Last Padya, last period alli ondu Padya mugisidde yavudu? Yes. Iga ondu hosa paathavannu madona. Last idralli period alli ondu Padyavannu mugisidde yavudu? All things bright and beautiful anta. Iga ondu hosa prose, prose andre gadya, hosa paathavannu ಅಭ್ಯಾಸವನ್ನ ಮಾಡೋಣ. ಏನಿದು ಒಂದು ಒಂದು ಸ್ಟೋರಿ ಚೆನ್ನಾಗಿದೆ, ಅದೊಂದು ಒಂದು ಕಥೆ ಟೈಪ್ ಇದೆ. ಒಂದು ಆ ಕಥೆ ಒಂದು ಇಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಪಾರ್ಕಿಗೆ ಹೋಗಿರ್ತಾರೆ. ಪಾರ್ಕ್ ಮೀನ್ಸ್ ಉದ್ಯಾನವನಕ್ಕೆ ಹೋಗಿರ್ತಾರ. ಅಲ್ಲಿ ಯಾವುದೋ ಒಂದು ಜೀವಿಯನ್ನ ನೋಡ್ತಾರೆ. ಜೀವಿ ಅಂದ್ರೆ ಒಂದು ಸಣ್ಣ ಕೀಟವನ್ನ ನೋಡ್ತಾರೆ, ಇನ್ಸೆಕ್ಟ್ ಅಂದ್ರೆ ಕೀಟವನ್ನ. ಅಲ್ಲಿ ಆ ಕೀಟಕ್ಕೂ ಮತ್ತು ಅದಕ್ಕೂ ಯಾರು ಆರನೇ ತರಗತಿಯ ವಿದ್ಯಾರ್ಥಿಗಳ ನಡುವೆ ನಡೆಯುವಂತ ಒಂದು ಸಂಭಾಷಣೆಯನ್ನ ಈ ಒಂದು ಪಾಠ ಭಾಗದಲ್ಲಿ ನಾವು ನೋಡ್ತೇವೆ. ಏನಿದು ಪಾಠ, ಯಾವ್ದು ಅಂತ ಹೇಳಿದ್ರೆ ನೋಡ್ಕೊಳ್ರಿ, ಪ್ರೋಸ್ ಗದ್ಯ ಯುನಿಟ್ 5. ಯಾವುದು ಯುನಿಟ್ 5, ಘಟಕ 5ನೇದು ಪ್ರೋಸ್ ಗದ್ಯ. ಯಾವ್ದಿದು, ಯಾವ ಪಾಠ, ಯಾವ್ದಿದು ಹೊಸದು ಅಂತ ಹೇಳಿದ್ರೆ ನೋಡ್ಕೊಳ್ರಿ. ಎ ಚಾರ್ಟ್ ವಿತ್ ಎ ಗ್ರಾಸ್ ಆಪರ್. A chart with a grasshopper. ಬನ್ನಿ ನೋಡಿ, ಎ ಚಾರ್ಟ್ ವಿತ್ ಎ ಗ್ರಾಸ್ಹಾಪರ್. ಏನಿದು, ಏನಿರ್ಬೋದು, ಒಂದು ವಿಶೇಷವಾಗಿದೆಯಲ್ಲ ಈ ಒಂದು ಗದ್ಯ, ಈ ಪಾಠ ಅರ್ಥ ಅಂದ್ರ ಪಾಠದ ಅರ್ಥ ಯಾವ್ದು ಅಂತ ಹೇಳಿದ್ರೆ ಚಾರ್ಟ್. ಚಾರ್ಟ್ ಮೀನ್ಸ್ CHART, ಚಾರ್ಟ್ ಅಂತ ಹೇಳಿದ್ರೆ ಹರಟೆ ಹೊಡೆಯುವುದು ಅಥವಾ ಅವರ ಜೊತೆ ಒಂದು ಸಂಭಾಷಣೆ ಮಾಡುವಂತದ್ದು, ಕಾಲ ಕಳೆಯೋದು. ಯಾರ ಜೊತೆ? ಚಾರ್ ಅರಟೆ ಸಂಭಾಷಣೆ, ಹೀಗೆಲ್ಲ ಅರ್ಥ ಬರುತ್ತಾ. ಇಲ್ಲಿ ಬರ್ದಿ ನೋಡಿ, ಚಾರ್ಟ್ CHART, ಚಾರ್ಟ್ ಅಂದ್ರೆ ಹರಟೆ. ಹರಟೆ ಮೀನ್ಸ್ ಸಂಭಾಷಣೆ ಅವುಗಳ ಜೊತೆಗೆ ಅಂತ. ಇಲ್ಲಿ ನೋಡಿ, ಚಾರ್ಟ್ ವಿತ್, ವಿತ್ ಅಂದ್ರೆ ಜೊತೆ ಅಂತ. ಯಾರ ಜೊತೆ, ಯಾರ ಜೊತೆ ಹರಟೆಯನ್ನ? ಗ್ರಾಸ್ ಆಪರ್, GRASSHOPPER, ಗ್ರಾಸ್ ಆಪರ್ ಅಂತ ಹೇಳಿದ್ರೆ ಇಲ್ಲಿ ಬರ್ದಿ ನೋಡಿ, GRASSHOPPER, ಗ್ರಾಸ್ ಆಪರ್ ಅಂದ್ರೆ ಮಿಡತೆ ಅಂತ. ಏನ್ ಸರ್ ಇದು ಮಿಡತೆ ಅಂದ್ರೆ ಏನು, ಏನಿರ್ಬೋದು? ನಿಮಗೂ ಆಶ್ಚರ್ಯ ಆಗುತ್ತೆ, ಇದೊಂದು ಹೊಸ ಪದ. ಗ್ರಾಸ್ ಆಪರ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಒಂದು ಹೊಸ ಪದ, ಹಾಗೆ ಕನ್ನಡದಲ್ಲೂ ಕೂಡ ಮಿಡತೆ ಅಂತ ಕರೆದ್ರು. ಗ್ರಾಸ್ ಆಪರ್ ಅಂದ್ರೆ ಮಿಡತೆ ಅಂತ. ಈಗ ಏನಿದೆ ಒಂದು ಡಿಫ್ರೆನ್ಸ್ ಇದೆಲ್ಲ ಅಂದ್ರೆ, ನೀವು ನೋಡಿರ್ಬೋದು ಮಕ್ಕಳೇ, ನಮ್ಮ ಸುತ್ತಮುತ್ತಲಿನಲ್ಲೇ ಇದಾವೆ ಈ ಮಿಡತೆ ಅನ್ನುವಂತ ಒಂದು ಜೀವಿ, ಒಂದು ಕೀಟ. ಎಲ್ಲಿ ಅಂದ್ರೆ ಎಲ್ಲೆಲ್ಲಿ ಇರ್ತವೆ ಅಂತ ಹೇಳಿದ್ರೆ, ಒಂದು ಮರದ ಒಂದು ಕಾಂಡದಲ್ಲಿ ಅಥವಾ ಎಲ್ಲೋ ಕೊಟ್ಟರೆ ಒಂದು ಹಸಿರಿನ ಒಂದು ಹುಲ್ಲಿನ ಮೇಲೆ, ಒಣಗಿರುವ ಹುಲ್ಲಿನ ಮೇಲೆ ಇರುವಂತ ಒಂದು ಜೀವಿ ಅದು, ಇನ್ಸೆಕ್ಟ್. ಗ್ರಾಸ್ ಆಪರ್ ಅನ್ನುವಂಥದ್ದು ಒಂದು ಇನ್ಸೆಕ್ಟ್ ಅಲ್ಲ, ಒಂದು ಕೀಟ. ಅದ್ರ ಬಗ್ಗೆ ನೋಡಿದ್ರಿ, ಎಸ್ ನೋಡಿದಿರಲ್ಲ, ಎಸ್ ಅದೇ ಗ್ರಾಸ್ ಆಪರ್. ಈಗ ಸಾಮಾನ್ಯವಾಗಿ ನಾವು ಹಸಿರು ಕೀಟ ಅಂತ ನಾವು ಕರಿತೀವಿ ನಾವು ನಮ್ಮ ಹಳ್ಳಿಯ ಭಾಷೆಯಲ್ಲಿ, ಹೌದಾ? ಅದರ ಕುರಿತಾದಂತ ಒಂದು ಸಂಭಾಷಣೆಯ ಒಂದು ಪಾಠ ಈ ಚಾರ್ಟ್ ವಿತ್ ಎ ಗ್ರಾಸ್ ಆಪರ್ ಅಂತ. ನೋಡಿ, ಈ ಪಾಠವನ್ನ ಓದ್ಕಂತ ಹೋದ್ರೆ, ನೀವೇ ಅಭ್ಯಾಸ ಮಾಡ್ಕೊಳ್ತಾ ಹೋದ್ರೆ ಇದ್ರ ಬಗ್ಗೆ ನಾವು ಹೆಚ್ಚು ತಿಳಿದಂಗ ಆಗುತ್ತೆ. ಈ ಜೀವಿಯ ಬಗ್ಗೆ, ಯಾವ ಜೀವಿಯ ಬಗ್ಗೆ? ಗ್ರಾಸ್ ಆಪರ್, ಮಿಡತೆಯ ಬಗ್ಗೆ ಹೆಚ್ಚಿನದಾಗಿ ನಮಗೆ ತಿಳಿಯುತ್ತೆ. ನೋಡಿ, ಮೊದಲು ನಾನು ಪಾಠವನ್ನ ಓದ್ತೇನೆ, ಆ ನಂತರವಾಗಿ ಅದರ ಅರ್ಥವನ್ನ ನೋಡೋಣ. ಈಗ ಪಾಠವನ್ನ ಅಭ್ಯಾಸ ಮಾಡೋಣ, ನೋಡ್ಕೊಳ್ಳಿ ನೀವೆಲ್ಲರೂ ಪುಸ್ತಕವನ್ನ ತೆಗೆದು ಕ್ಲೀನ್ ಆಗಿ ಆ ಒಂದು ಪಾಠವನ್ನ ನಾನು ಹೇಳ್ತೇನೆ, ನೀವು ಅದನ್ನ ನೋಡ್ಕೊಳ್ಳಿ. ಒನ್ ಡೇ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 6 ವಿಸಿಟೆಡ್ ಎ ಪಾರ್ಕ್ ವಿತ್ ದೇರ್ ಕ್ಲಾಸ್ ಟೀಚರ್. ಆಲ್ ಆಫ್ ದೆಮ್ enjoyed and played well in the park. While they were playing and enjoying, Roshan, Tina, Rani and Ani saw a green insect flying around and sitting on the stem of a tree. They were surprised to see it. They slowly
went near the insect. Page turn made, not really. Raju. Wow. What a beautiful insect. Ramya. May I know your name, please? Api. I am a summer time singer. I have several legs and eyes. I am farmer's friend. Can you guess who I am? Raju. You are Midate? Appi. Yes. Yes, I am grasshopper. Rani. Where do you live? Where can we find you? Happy. I live in different places. You can find me everywhere. You will find 11,002, 18,000, 11,002, 18,000 varieties of grasshoppers in this world. Raju. Okay, my dear, tell me. How you fly? Appi. I have two legs. Sorry, I have two sets of wings for flying. Do you have wings, children? Any? No, we don't have wings. We want to fly like you. Okay? ಇಷ್ಟೇ ಇರಲಿ. ಇಲ್ಲಿಯ ತನಕ ಇದರ ಅರ್ಥವನ್ನ ಹೇಳ್ತೇನೆ, ಇನ್ನು ಮುಂದಿನ ತನಕ ಮುಂದಿನ ತರಗತಿ ಹೇಳ್ತೇನೆ. ಈಗ ಇದರ ಅರ್ಥವನ್ನ ನೋಡ್ಕೊಳ್ಳೋಣ. ನೋಡಿ ಮಗ, ಒಂದೇ ಸ್ಟೂಡೆಂಟ್ಸ್ ಆಫ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ವಿಸಿಟೆಡ್ ಎ ಪಾರ್ಕ್ ವಿತ್ ದೇರ್ ಕ್ಲಾಸ್ ಟೀಚರ್. ಮಕ್ಕಳೇ, ಒಂದೇ ಒಂದು ದಿನ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಸಿಕ್ಸ್. ಏನು ಸ್ಟೂಡೆಂಟ್ಸ್ ಅಂದ್ರೇನು? ಇಲ್ಲಿ ಬರ್ತೀನಿ ನೋಡಿ. ಸ್ಟೂಡೆಂಟ್ಸ್ ಅಂದ್ರೇನು? ವಿದ್ಯಾರ್ಥಿಗಳು. ಎಸ್ ಟಿ ಯು ಡಿ ಇ ಎನ್ ಟಿ ಎಸ್. ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳು. ಯಾವುದರ ವಿದ್ಯಾರ್ಥಿಗಳು? ಕ್ಲಾಸ್ ಸಿಕ್ಸ್ ಆರನೇ ತರಗತಿಯ ವಿದ್ಯಾರ್ಥಿಗಳು ವಿಸಿಟೆಡ್. ವಿಸಿಟ್, ವಿಸಿಟ್ ಅಂದ್ರೇನು? ಭೇಟಿ ಕೊಟ್ಟರು. ವಿ ಐ ಎಸ್ ಐ ಟಿ, ವಿಸಿಟ್ ಅಂದ್ರೆ ಭೇಟಿ ಕೊಡೋದು. ಎಲ್ಲಿಗೆ ಭೇಟಿ ಕೊಟ್ಟರು ಆರನೇ ತರಗತಿಯ ವಿದ್ಯಾರ್ಥಿಗಳು? ಅಂದ್ರ ಪಾರ್ಕಿಗೆ ಭೇಟಿ ಕೊಟ್ಟರು. ಹೇಳಿದ್ರು ನೋಡಿ, ವಿಸಿಟೆಡ್ ಎ ಪಾರ್ಕ್. ಪಾರ್ಕ್ ಅಂದ್ರೇನು? ಉದ್ಯಾನವನ. ಪಿ ಎ ಆರ್ ಕೆ, ಪಾರ್ಕ್ ಅಂದ್ರೆ ಉದ್ಯಾನವನ. ಯಾರ ಜೊತೆ ಹೋದ್ರು? ವಿತ್ ದೇರ್, ದೇರ್ ಟಿ ಎಚ್ ಇ ಐ ಆರ್, ದೇರ್ ಅಂದ್ರೆ ಅವರ ಆರನೇ ತರಗತಿ ವಿದ್ಯಾರ್ಥಿಗಳ ಕ್ಲಾಸ್ ಟೀಚರ್, ತರಗತಿಯ ಶಿಕ್ಷಕರ ಜೊತೆ, ತರಗತಿ ಶಿಕ್ಷಕರ ಜೊತೆ ಆರನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲಿಗೆ ಹೋದ್ರು? ಒಂದು ಪಾರ್ಕ್, ಉದ್ಯಾನವನ ಹೋದ್ರು. ಮುಂದೆ ನೋಡಿ. ಆಲ್ ಆಫ್ ದೆಮ್ ಎಂಜಾಯ್ಡ್ ಅಂಡ್ ಪ್ಲೇಡ್ ವೆಲ್ ಇನ್ ದ ಪಾರ್ಕ್. ಆಲ್ ಆಫ್ ದೆಮ್, ಆಲ್ ಆಫ್ ದೆಮ್ ಅಂದ್ರೆ ಎಲ್ಲರೂ ಕೂಡ.
ಆರನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎಂಜಾಯ್ಡ್ ಅಂಡ್ ಪ್ಲೇಡ್. ಎಂಜಾಯ್ಡ್ ಅಂದ್ರೆ ಉಲ್ಲಾಸ ಭರಿತರಾಗಿದ್ರು, ಖುಷಿ ಭರಿತರಾಗಿದ್ದರು, ಖುಷಿಯನ್ನ ಪಟ್ಟರು, ಉಲ್ಲಾಸ ಭರಿತರಾಗಿದ್ರು. ಅಂಡ್ ಪ್ಲೇಡ್ ಆಟ ಆಡಿದ್ರು, ಯಾಕಂದ್ರೆ ಉದ್ಯಾನವನದಲ್ಲಿ ಹಲವಾರು ಜಾರುಬಂಡಿಗಳು ಇರ್ತವೆ, ಜೋಕಾಲಿಗಳು ಇರ್ತವೆ, ಹೌದಾ, ಆಮೇಲೆ ಬಣ್ಣ ಬಣ್ಣದ ಹೂ ಗಿಡಗಳು ಇರ್ತವೆ, ಚಿಟ್ಟೆಗಳು ಓಡಾಡ್ತಾ ಇರ್ತವೆ. ಇವನ್ನೆಲ್ಲ ನೋಡಿ ಖುಷಿ ಪಟ್ರು, ಜಾರುಬಂಡಿಯಲ್ಲಿ ಜಾರಿದ್ರು, ಜೋಕಾಲಿಯಲ್ಲಿ ಜೀಕಿದ್ರು, ಇವೆಲ್ಲವನ್ನು ಆಟವನ್ನು ಆಡಿ ಖುಷಿಯನ್ನ ಪಟ್ರು. ಆ ನಂತರವಾಗಿ ವೈಲ್ ದೇ ವರ್ ಪ್ಲೇಯಿಂಗ್ ಅಂಡ್ ಎಂಜಾಯಿಂಗ್, ಯಾವಾಗ ಇವರು ಆಟವನ್ನ ಆಡಿ ಎಲ್ಲವನ್ನ ಎಂಜಾಯ್ ಮಾಡಿದ್ರು ಒಂಥರ. ನಂತರವಾಗಿ ಇಲ್ಲಿ ಆರನೇ ತರಗತಿಯ ಕೆಲವು ವಿದ್ಯಾರ್ಥಿಗಳು ಯಾರ್ಯಾರು, ರೋಷನ್, ಟೀನಾ, ರಾಣಿ ಅಂಡ್ ಅನಿ. ಯಾರ್ಯಾರು, ಫಸ್ಟ್ ಒನ್ ರೋಷನ್, ಆಮೇಲೆ ಟೀನಾ, ಆಮೇಲೆ ರಾಣಿ, ಆಮೇಲೆ ಅನಿ. ಸಾ ಅಂದ್ರೆ ನೋಡಿದ್ರು, ಏನನ್ನು ನೋಡಿದ್ರು, ಆ ಉದ್ಯಾನವನದಲ್ಲಿ ಈ ನಾಲ್ವರು ವಿದ್ಯಾರ್ಥಿಗಳು ಅಂದ್ರೆ ಎ ಗ್ರೀನ್ ಇನ್ಸೆಕ್ಟ್, ಹಸಿರು ಕೀಟ. ಗ್ರೀನ್ ಅಂದ್ರೆ ಹಸಿರು, ನಿಮಗೆ ಗೊತ್ತು. ಇನ್ಸೆಕ್ಟ್ ಅಂದ್ರೆ ನೋಡಿ, ಐ ಎನ್ ಎಸ್ ಇ ಸಿ ಟಿ, ಇನ್ಸೆಕ್ಟ್ ಅಂದ್ರೆ ಏನು, ಕೀಟ, ಹುಳ ಅಂತ ಅರ್ಥ ಬಂತು. ಒಂದು ಹಸಿರು ಹುಳವನ್ನ ನೋಡ್ತಾನೆ, ಫ್ಲೈಯಿಂಗ್ ಅರೌಂಡ್. ಫ್ಲೈಯಿಂಗ್ ಅಂದ್ರೆ ಏನು, ಹಾರಾಡೋದು. ಫ್ಲೈಯಿಂಗ್ ಅಂದ್ರೆ ಏನು, ಹಾರಾಡೋ, ಇಲ್ಲಿಂದ ಅಲ್ಲಿಗೆ ಹಾರಾಡ್ತಾ ಇರುತ್ತೆ, ಅಲ್ಲಿಂದ ಇಲ್ಲಿಗೆ ಹಾರಾಡ್ತಾ ಇರುತ್ತೆ. ಅದು ಆ ಉದ್ಯಾನವನದ ಗಿಡದ ಮೇಲ್ಗಡೆ ಫ್ಲೈಯಿಂಗ್ ಅರೌಂಡ್. ಅರೌಂಡ್ ಅಂದ್ರೆ ಸುತ್ತಲೂ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅರೌಂಡ್ ಅಂದ್ರೆ ಸುತ್ತಲೂ. ಅಂಡ್ ಮತ್ತು ಸಿಟ್ಟಿಂಗ್, ಸಿಟ್ಟಿಂಗ್ ಅಂದ್ರೆ ಏನು, ಕುತ್ಕೊಳ್ತು, ಕುತ್ಕೊಂಡಿರುವಂತಹ. ಸಿಟ್ಟಿಂಗ್ ಅಂದ್ರೆ ಕುತ್ಕೊಳ್ಳೋದು, ಗೊತ್ತಾನೆ. ಎಲ್ಲಿ ಕುತ್ಕೊಂಡಿತ್ತು ಆ ಗ್ರೀನ್ ಇನ್ಸೆಕ್ಟ್ ಅಂದ್ರೆ, ಆನ್ ದ ಸ್ಟೆಮ್ ಆಫ್ ಎ ಟ್ರೀ. ಸ್ಟೆಮ್, ಸ್ಟೆಮ್ ಅಂದ್ರೆ ಏನು, ಕಾಂಡ. ಎಸ್ ಟಿ ಎಂ, ಸ್ಟೆಮ್ ಅಂದ್ರೆ ಕಾಂಡ. ಸ್ಟೆಮ್ ಆಫ್ ಎ ಟ್ರೀ ಅಂದ್ರೆ ಒಂದು ಮರದ ಕಾಂಡದ ಮೇಲೆ ಹೋಗಿ ಆ ಹಸಿರು ಹುಳ, ಹಸಿರು ಕೀಟ ಕುತ್ಕೊಳ್ಳು. ಮುಂದೆ ನೋಡಿ, ದೇ ವರ್ ಸರ್ಪ್ರೈಸ್ಡ್ ಟು ಸಿ ಹಿಟ್. ದೇ ವರ್, ದೇ ಅಂದ್ರೆ ಅವರು, ಅವರು ಅಂದ್ರೆ ಯಾರಿಗೆ, ಆ ನಾಲ್ಕು ವಿದ್ಯಾರ್ಥಿಗಳು ಏನಿದ್ರಲ್ಲ, ಅವರು ರೋಷನ್, ಟೀನಾ, ರಾಣಿ ಅಂಡ್ ಅನಿ. ದೇ ವರ್ ಸರ್ಪ್ರೈಸ್ಡ್ ಅಂದ್ರೆ ಆಶ್ಚರ್ಯಚಕಿತರಾದರು, ನೋಡಿ ಒಂಥರ ಕುತೂಹಲ ಭರಿತರಾದ್ರು. ಟು ಸಿ ಇಟ್, ಅದನ್ನು ನೋಡಿ, ಸಿ ಅಂದ್ರೆ ನೋಡೋದು, ಎಸ್ ಇ ಸಿ ಅಂದ್ರೆ ನೋಡೋದು, ಇಟ್ ಅಂದ್ರೆ ಅದನ್ನ, ಯಾವುದನ್ನ, ಗ್ರೀನ್ ಇನ್ಸೆಕ್ಟ್ ಅನ್ನ. ಮುಂದೆ ನೋಡಿ, ದೇ ಸ್ಲೋಲಿ, ಅವರು ಆನಂತರವಾಗಿ, ದೇ ಅಂದ್ರೆ ಅವರು, ಸ್ಲೋಲಿ ನಿಧಾನವಾಗಿ, ವೆಂಟ್, ವೆಂಟ್ ಅಂದ್ರೆ ಹೋಗು, ಹೋದರು. ಎಲ್ಲಿಗೆ, ನಿಯರ್ ದ ಇನ್ಸೆಕ್ಟ್, ನಿಯರ್ ದ ಇನ್ಸೆಕ್ಟ್. ನಿಯರ್ ಅಂದ್ರೆ ಏನು, ಹತ್ತಿರ. ಎನ್ ಇ ಎ ಆರ್, ನಿಯರ್ ಅಂದ್ರೆ ಹತ್ತಿರ. ನಿಯರ್ ದ ಇನ್ಸೆಕ್ಟ್ ಅಂದ್ರೆ ಆ ಹಸಿರು ಕೀಟದ ಹತ್ತಿರ ಆ ವಿದ್ಯಾರ್ಥಿಗಳು ಹೋದರು. ಅರ್ಥ ಆಯ್ತಾ, ನಿಯರ್ ಅಂದ್ರೆ ಹತ್ತಿರ. ಇದರ ವಿರುದ್ಧ ಪದ, ಎಸ್ ಫಾರ್. ನಿಯರ್ ಅಂದ್ರೆ ಹತ್ತಿರ, ಫಾರ್ ಅಂದ್ರೆ ದೂರ. ಮುಂದೆ ನೋಡಿ ಏನಾಗುತ್ತೆ. ರಾಜು, ಅದರಲ್ಲೇ ಇರುವಂತ ಒಬ್ಬ ವಿದ್ಯಾರ್ಥಿ, ಆ ಆರನೇ ತರಗತಿಯ ವಿದ್ಯಾರ್ಥಿ, ಅವರೆಲ್ಲರೂ ನೋಡ್ತಾರೆ, ಅಸೆಂಬಲ್ ಆಗ್ತಾರೆ, ಎಲ್ಲರೂ ಕುತ್ಕೊಂಡು ಎಲ್ಲರೂ, ಇದೇನಿದು ಕೀಟ, ಹುಳ, ಹಸಿರು ಕೀಟ ಹಿಂಗಿದೆಯಲ್ಲ ಅಂತ ನೋಡಿ ಆಶ್ಚರ್ಯ ಆಗುತ್ತೆ. ಅದರಲ್ಲಿ ಇರುವಂತ ಒಬ್ಬ ವಿದ್ಯಾರ್ಥಿ ರಾಜು ಅನ್ನುವಂತ ವಿದ್ಯಾರ್ಥಿ ಹೇಳ್ತಾನೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ, ಏನಂತ ಹೇಳ್ತಾನೆ ಅಂದ್ರೆ, ವಾವ್, ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್. ರಾಜು ಹೇಳ್ತಾನೆ, ತನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ತನ್ನ ಮುಖದ ಭಾವದಲ್ಲಿ. ವಾವ್, ಅವನ ಮುಖದಲ್ಲಿ ವಾವ್, ವಾವ್ ಅಂದ್ರೆ ಹೆಂಗೆ, ನೋಡಲು ಸುಂದರವಾಗಿರುವಂತ, ಯಾವತ್ತು ನೋಡಲು ಇರೋದನ್ನ ಅವತ್ತನ್ನು ನೋಡಿದ್ರೆ ವಾವ್ ಅನ್ನೋ ವರ್ಡನ್ನು ಬಳಸ್ತಾರೆ. ಹಾಗೆ ರಾಜು ಬಳಸ್ತಾನೆ, ವಾವ್, ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್, ಎಷ್ಟು ಸುಂದರವಾದಂತಹ ಕೀಟ. ಬ್ಯೂಟಿಫುಲ್ ಅಂದ್ರೆ ಏನು, ಸುಂದರ. ವಿ ಎ ಯು ಟಿ ಐ ಎಫ್ ಯು ಎಲ್, ಬ್ಯೂಟಿಫುಲ್ ಅಂದ್ರೆ ಸುಂದರ. ಎಷ್ಟು ಸುಂದರವಾಗಿರುವಂತ ಕೀಟ, ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್, ಇನ್ಸೆಕ್ಟ್ ಅಂದ್ರೆ ಕೀಟ. ಅದಕ್ಕೆ ರಮ್ಯ ಎನ್ನು ಅಂತ ಹೇಳಿರ್ತ ಇನ್ನೊಂದು ವಿದ್ಯಾರ್ಥಿನಿ, ಅಲ್ಲಿರುವಂತ ವಿದ್ಯಾರ್ಥಿನಿ ರಮ್ಯ ಹೇಳ್ತಾಳೆ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ಮೇ ಐ,
ಮೇ ಐ ನಾನು ನೋ ತಿಳ್ಕೋಬಹುದಾ ಯುವರ್ ನಿನ್ನ ನೇಮ್ ಹೆಸರನ್ನ ಪ್ಲೀಸ್ ಪ್ಲೀಸ್ ಕ್ವಶನ್ ಮಾಡ್ತಾಳೆ ರಮ್ಯಾ ಯಾರಿಗೆ ಆ ಹಸಿರು ಕೀಟಕ್ಕೆ ಗ್ರೀನ್ ಇನ್ಸೆಕ್ಟ್ ಗೆ ಕ್ವಶನ್ ಮಾಡ್ತಾಳೆ ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ದಯವಿಟ್ಟು ನಾನು ನಿನ್ನ ಹೆಸರನ್ನ ತಿಳ್ಕೋಬಹುದಾ ಅಂತ ರಮ್ಯಾ ಕ್ವಶನ್ ಮಾಡ್ತಾಳೆ ಅದಕ್ಕೆ ಆ ಗ್ರಾಸ್ ಅಪ್ಪರ್ ಹೇಳುತ್ತ ನೋಡ್ಕೊಂಡು ಎಚ್ ಓ ಪಿ ಪಿ ಐ ಇಲ್ಲಿ ಅಪ್ಪಿ ಅಂತ ಅಂದ್ರೂ ಕೂಡ ಗ್ರಾಸ್ ಅಪ್ಪರ್ ಅಪ್ಪರ್ ಗ್ರಾಸ್ ಅಪ್ಪರ್ ಅಪ್ಪರ್ ಎಚ್ ಓ ಪಿ ಪಿ ಐ ಅಪ್ಪಿ ಅಂದ್ರೆ ಅಪ್ಪರ್ ಜಿಗಿಯುವ ಆರುವ ಅಂದ್ರೆ ಇಲ್ಲಿ ಮಿಡಲ್ ಡೇ ಅಂತಾನೆ ಅರ್ಥ ಓಕೆ ಇದು ಹೇಳುತ್ತೆ ಐ ಆಮ್ ಎ ಸಮ್ಮರ್ ಟೈಮ್ ಸಿಂಗರ್ ಐ ಆಮ್ ನಾನು ಎ ಸಮ್ಮರ್ ಬೇಸಿಗೆ ಕಾಲದ ಟೈಮ್ ಸಮ್ಮರ್ ಟೈಮ್ ಅಂದ್ರೆ ಬೇಸಿಗೆ ಕಾಲದ ಸಿಂಗರ್ ಅಂದ್ರೇನು ಹಾಡುಗಾರ ಸಿಂಗರ್ ಬರ್ದಿ ನೋಡಿ ಎಸ್ ಐ ಎನ್ ಜಿ ಇ ಆರ್ ಸಿಂಗರ್ ಅಂದ್ರೇನು ಹಾಡುಗಾರ ಬೇಸಿಗೆ ಕಾಲದಲ್ಲಿ ಹಾಡನ್ನ ಹೇಳ್ತೀನಿ ಇದು ಗ್ರಾಸ್ ಅಪ್ಪರ್ ಬಿಡತೆ ಆ ಹುಡುಗರಿಗೆ ತನ್ನ ಪರಿಚಯವನ್ನ ಮಾಡ್ಕೊಡ್ತಾ ಇದೆ ಮುಂದೆ ನೋಡಿ ಅಯ್ಯೋ ಐ ಅಂದ್ರೆ ನಾನು ಇಲ್ಲಿ ಬಿಡತೆ ಹೇಳ್ತಾ ಇದ್ರೆ ಐ ನಾನು ಯಾವ ಹೊಂದಿದ್ದೇನೆ ಸೆವರಲ್ ಲೆಗ್ಸ್ ಅಂಡ್ ಐಸ್ ಸೆವರಲ್ ಅಂದ್ರೆ ಇಲ್ಲಿ ಬರ್ತೀನಿ ನೋಡಿ ಎಸ್ ಇ ವಿ ಆರ್ ಎ ಎಲ್ ಸೆವರಲ್ ಅಂದ್ರೆ ಹಲವು ಅಂತ ಹಲವಾರು ಸೆವರಲ್ ಐ ಹಾವ್ ಸೆವರಲ್ ಲೆಗ್ಸ್ ಅಂಡ್ ಐಸ್ ಅದು ಮಿಡತೆ ಹೇಳ್ತಿದೆ ನಾನು ಹಲವಾರು ಕಾಲುಗಳನ್ನು ಹೊಂದಿದ್ದೇನೆ ಐಸ್ ಅಂದ್ರೆ ಏನು ಕಣ್ಣುಗಳನ್ನು ಹೊಂದಿದ್ದೇನೆ ಅಂತ ಇಲ್ಲಿ ಸೆವರಲ್ ಅಂದ್ರೆ ಹಲವು ಈ ಸೆವರಲ್ ಗೆ ವಿರುದ್ಧ ಪದ ಫ್ಯೂ ಅಂತ ಸೆವರಲ್ ಅಂದ್ರೆ ಹಲವು ಫ್ಯೂ ಅಂದ್ರೆ ಕೆಲವು ಅಂತ ಕೆಲವೇ ಕೆಲವು ಅಂತ ಅರ್ಥ ಆಯ್ತಾ ಇಲ್ಲಿ ಮಿಡತೆ ಪರಿಚಯ ಮಾಡ್ಕೊಡ್ತೀನಂತ ನಾನು ಹಲವಾರು ಕಾಲುಗಳನ್ನ ಮತ್ತೆ ಕಣ್ಣುಗಳನ್ನ ಹೊಂದಿದ್ದೇನೆ ಮುಂದೆ ನೋಡಿ ಐ ಆಮ್ ನಾನು ಫಾರ್ಮರ್ಸ್ ಫ್ರೆಂಡ್ ನಾನು ರೈತನ ಮಿತ್ರ ಫಾರ್ಮರ್ ಅಂದ್ರೆ ಏನು ನಮಗೆಲ್ಲ ಅನ್ನ ಕೊಡುವಂತವ್ರು ಯಾರು ಎಸ್ ರೈತ ನೇಗಿಲ ಯೋಗಿ ಅನ್ನದಾತ ಅಂತ ಏನ್ ಕರೀತೀವಲ್ಲ ಫಾರ್ಮರ್ ಅಂದ್ರೆ ಅರ್ಥ ಕನ್ನಡದಲ್ಲಿ ಏನು ರೈತ ಇಲ್ಬಿಡ್ದು ನೋಡಿ ಎಫ್ ಎ ಆರ್ ಎಂ ಇ ಆರ್ ಫಾರ್ಮರ್ ಅಂದ್ರೆ ರೈತ ನಮಗೆಲ್ಲ ಅನ್ನ ಕೊಡ್ತಾರಲ್ಲ ಯಾರು ರೈತ ಅವರು ಫಾರ್ಮರ್ ಇಲ್ಲಿ ಬಿಡದೆ ಹೇಳುತ್ತೆ ನಾನು ರೈತನ ಮಿತ್ರ ಫ್ರೆಂಡ್ ಅಂದ್ರೆ ಏನು ಮಿತ್ರ ಸ್ನೇಹಿತ ಗೆಳೆಯ ಮುಂದೆ ನೋಡಿ ಕ್ಯಾನ್ ಯು ಗೆಸ್ ಹು ಐ ಆಮ್ ಬಿಡತೆ ಹೇಳುತ್ತೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ ನಾನು ಬೇಸಿಗೆಯಲ್ಲಿ ಹಾಡನ್ನ ಹೇಳ್ತೀನಿ ನನಗೆ ಹಲವಾರು ಕಾಲುಗಳಿದ್ದಾವೆ ಹಲವಾರು ಕಣ್ಣುಗಳಿದ್ದಾವೆ ನಾನು ರೈತನ ಮಿತ್ರ ಕ್ಯಾನ್ ಯು ನೀವು ಗೆಸ್ ಊಹೆ ಮಾಡ್ತೀರಾ ಹು ಐ ಆಮ್ ಯಾರು ಅಂತ ಊಹೆ ಮಾಡ್ತೀರಾ ನನ್ನ ಅಂತ ಹೇಳಿ ರೀ ಕ್ವಶನ್ ಮಾಡುತ್ತೆ ಆ ಮಕ್ಕಳಿಗೆ ಅದರಲ್ಲಿ ರಾಜು ಹೇಳ್ತಾನೆ ಓ ಗೊತ್ತಾಯ್ತು ಯು ಆರ್ ಮಿಡತೆ ನೀನು ಏನು ಮಿಡತೆ ಗ್ರಾಸ್ ಅಪ್ಪರ್ ಅಂತ ರಾಜು ಹೇಳ್ತಾರೆ ಅದಕ್ಕೆ ಅಪ್ಪಿ ಹೇಳುತ್ತೆ ಆ ಗ್ರಾಸ್ ಅಪ್ಪರ್ ಹೇಳುತ್ತೆ ಎಸ್ ಹೌದು ಐ ಆಮ್ ಎ ಗ್ರಾಸ್ ಅಪ್ಪರ್ ನಾನು ಒಬ್ಬ ಮಿಡತೆ ಹಸಿರು ಮಿಡತೆ ಹಸಿರು ಕೀಟ ಗ್ರಾಸ್ ಅಪ್ಪರ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಕನ್ನಡದಲ್ಲಿ ಮಿಡತೆ ಅಂತ ಕರೀತಾರೆ ಅದಕ್ಕೆ ರಾಣಿ ಹೇಳ್ತಾಳೆ ಆನಂತರ ರಾಣಿ ವೇರ್ ಡೂ ಯು ಲಿವ್ ವೇರ್ ಕ್ಯಾನ್ ವಿ ಫೈಂಡ್ ಯು ರಾಣಿ ಕ್ವಶನ್ ಮಾಡ್ತಾಳ ಸರಿ ನಿನ್ನ ಹೆಸರು ಗ್ರಾಸ್ ಅಪರ್ ಅಂತ ಗೊತ್ತಾಯ್ತು ವೇರ್ ಡೂ ಯು ಲಿವ್ ವೇರ್ ಅಂದ್ರೆ ಏನು ಎಲ್ಲಿ ಡೂ ಯು ನೀನು ಲಿವ್ ವಾಸ ಮಾಡ್ತೀಯಾ ನಮಗೇನು ನಾವು ವಾಸ ಮಾಡೋದಕ್ಕೆ ಮನೆ ಇದಾವೆ ವೇರ್ ಡೂ ಯು ಲಿವ್ ನೀನು ಎಲ್ಲಿ ವಾಸ ಮಾಡ್ತೀಯ ನೀನ್ ಎಲ್ಲಿ ಬದುಕ್ತೀಯಾ ಅಂತ ರಾಣಿ ಕ್ವಶನ್ ಮಾಡ್ತಾಳೆ ಮುಂದೆ ನೋಡಿ ಇನ್ನೊಂದು ಕ್ವಶನ್ ಮಾಡ್ತಾಳೆ ವೇರ್ ಕ್ಯಾನ್ ವಿ ಫೈಂಡ್ ಯು ನಾವು ನಿನ್ನನ್ನು ಹುಡುಕ್ಬೇಕು ಅಂದ್ರೆ ಫೈಂಡ್ ಅಂದ್ರೆ ಹುಡುಕು ಅಂತ ನಿನ್ನನ್ನು ಹುಡುಕ್ಬೇಕು ಅಂದ್ರೆ ನಾವು ಎಲ್ಲಿ ಬರಬೇಕು ಎಲ್ಲಿ ನೋಡ್ಬೇಕು ನಿನ್ನ ವಾಸಿಸುವ ಜಾಗ ಯಾವುದು ನೀನು ಎಲ್ಲಿ ವಾಸ ಮಾಡ್ತೀಯ ಅಂತ ರಾಣಿ ಕ್ವಶನ್ ಮಾಡ್ತಾಳೆ ಅದಕ್ಕೆ ಅಪ್ಪಿ ಹೇಳುತ್ತೆ ಅಪ್ಪಿ ಮೀನ್ಸ್ ಗ್ರಾಸ್ ಅಪ್ಪರ್ ಹೇಳುತ್ತೆ ಮುಂದೆ ನೋಡಿ ಐ ಲಿವ್ ಇನ್ ಐ ಲಿವ್ ಐ ಅಂದ್ರೆ ನಾನು ಲಿವ್ ಅಂದ್ರೆ ವಾಸ ಮಾಡ್ತೀನಿ
ಇನ್ ಡಿಫ್ರೆಂಟ್ ಪ್ಲೇಸಸ್. ಡಿಫ್ರೆಂಟ್ ಅಂದ್ರೆ ಏನು, ವಿತ ಬೇರೆ ಬೇರೆ ಹಲವಾರು ಕಡೆ. ಡಿಫ್ರೆಂಟ್ ಅಂದ್ರೆ ಹಲವಾರು ಕಡೆ, ಪ್ಲೇಸಸ್ ಅಂದ್ರೆ ಜಾಗದಲ್ಲಿ ಹಲವಾರು ಕಡೆ ವಾಸ ಮಾಡ್ತೀನಿ. ನಾನು ಒಂದು ಕಡೆ ಇರೋದಿಲ್ಲ, ನಿಮ್ಮ ಹಾಗೆ ಒಂದೇ ಕಡೆ ಮನೆ ಇಲ್ಲ ನನಗೆ, ಹಲವಾರು ಕಡೆ ವಾಸ ಮಾಡ್ತೀನಿ. ಯು ಕ್ಯಾನ್ ಫೈಂಡ್ ಮೀ ಎವ್ರಿವೇರ್, ಯು ಕ್ಯಾನ್ ಫೈಂಡ್ ಮೀ ಎವ್ರಿವೇರ್. ನೀವು ನಮ್ಮನ್ನ ಹುಡುಕ್ಬೋದು. ಎವ್ರಿವೇರ್ ಅಂದ್ರೆ ಎಲ್ಲಾ ಕಡೆನು ಅಂತ. ಎವ್ರಿವೇರ್ ಅಂದ್ರೆ ಎಲ್ಲಾ ಕಡೆನು. ಯು ವಿಲ್ ಫೈಂಡ್ ನನ್ನ ಹುಡುಕ್ಬೋದು. ಯು ವಿಲ್ ಫೈಂಡ್ ನಿಮ್ಮಿಂದ ಆಗುತ್ತೆ. ಹೇಗೆ ನೀವು ನೋಡಬಹುದು? ಯು ವಿಲ್ ಫೈಂಡ್ ಅಂದ್ರೆ ನೀವು ನೋಡಬಹುದು. ಏನನ್ನು ನೋಡಬಹುದು? ಮುಂದೆ ಹೇಳುತ್ತೆ ನೋಡಿ. 11,000 to 18,000 11,000 ಅಂದ್ರೆ ಎಷ್ಟು? 11,000 ಹಿಡಿದು 18,000 18,000 ತನಕ ವೆರೈಟೀಸ್. ವೆರೈಟೀಸ್ VARIETIES ವೆರೈಟೀಸ್ ಅಂದ್ರೆ ವಿಧ ವಿಧವಾದಂತಹ, ಬಗೆ ಬಗೆಯಾದಂತಹ. ಆಫ್ ಗ್ರಾಸ್ ಹಾಪರ್ಸ್ ಇನ್ ದಿಸ್ ವರ್ಲ್ಡ್. ವರ್ಲ್ಡ್ ಅಂದ್ರೆ ಏನು? ಪ್ರಪಂಚ, ವಿಶ್ವ, ಈ ಜಗತ್ತು. ಈ ಜಗತ್ತಿನಲ್ಲಿ ಗ್ರಾಸ್ ಹಾಪರ್ ಹೇಳುತ್ತೆ, ನಾನು ಎಲ್ಲಾ ಕಡೆನೂ ವಾಸ ಮಾಡ್ತೀನಿ, ನೀವು ಎಲ್ಲಾ ಕಡೆನೂ ನೋಡಬಹುದು. ಈ ಪ್ರಪಂಚದಲ್ಲಿ ಸುಮಾರು 11,000 ಹಿಡಿದು 18,000 ತನಕ ಬಗೆ ಬಗೆಯ ವೆರೈಟೀಸ್ ಆಫ್ ಗ್ರಾಸ್ ಹಾಪರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತು. ಈ ವಿಶ್ವದಲ್ಲಿ ಅನೇಕ ಬಗೆ ಬಗೆಯಾದಂತಹ, ವಿಧ ವಿಧವಾದಂತಹ, ಎಷ್ಟು? 11,000 ಹಿಡಿದು 18,000 ತನಕ ಗ್ರಾಸ್ ಹಾಪರ್ಗಳು ಇದಾವೆ, ಮಿಡತೆಗಳು ಇದಾವೆ ಅಂತ ಹೇಳಿ ಹೇಳ್ತಂತೆ. ಆ ಹುಡುಗರಿಗೆ ಎಲ್ಲರಿಗೂ ಒಂಥರ ಆಶ್ಚರ್ಯ, ಅಷ್ಟು ಬಗೆ ಬಗೆಯಾದಂತಹ ಮಿಡತೆಗಳು ಈ ಪ್ರಪಂಚದಲ್ಲಿ ಇದಾವ ಹೇಳಿ. ಓಕೆ, ಇಷ್ಟಿರಲಿ ಮುಖ್ಯ. ಇದರ ಮುಂದಿನ ಒಂದು ಪಾಠವನ್ನ ನೆಕ್ಸ್ಟ್ ನಾವು ಅಭ್ಯಾಸವನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ನೋಡಿ, ಇದು ಒಂದು ಆಶ್ಚರ್ಯ ಹೌದಲ್ವಾ? ಈ ಇಷ್ಟು ಒಂದು ಮಿಡತೆ ಬಗ್ಗೆ ನೋಡಿ, ಒಂದು ಹೊಸ ಪಾಠದಲ್ಲಿ ಇಷ್ಟು ಕುತೂಹಲ ಇದೆ ಅಂತ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನದಾಗಿ ಆ ಮಿಡತೆ ಏನ್ ಹೇಳ್ಕೊಳ್ಳುತ್ತೆ ಅದ್ರ ಬಗ್ಗೆ ಒಂದು ಅಭ್ಯಾಸ ಮಾಡೋಣ. ಒಟ್ಟಾರೆ ಇಲ್ಲಿ ಕ್ಲಾಸ್ 6 ಆರನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಿದ್ದಾರೆ? ಒಂದು ಉದ್ಯಾನವನಕ್ಕೆ ಹೋಗಿದ್ದಾರೆ, ಪಾರ್ಕಿಗೆ ಹೋಗಿದ್ದಾರೆ. ಪಾರ್ಕ್ ಅಂದ್ರೆ ಉದ್ಯಾನವನ. ಯಾರ ಜೊತೆ ಹೋಗಿದ್ದಾರೆ ಹೇಳಿ? ತನ್ನ ಕ್ಲಾಸ್ ಟೀಚರ್ ಜೊತೆಗೆ, ತರಗತಿಯ ಶಿಕ್ಷಕರ ಜೊತೆಗೆ. ಸರಿ, ಅಲ್ಲಿ ಹೋಗಿ ಒಂದು ಜೀವಿಯನ್ನ ನೋಡಿದ್ದಾರೆ, ಒಂದು ಸ್ಪೆಷಲ್ ಆಗಿರುವಂತ ಒಂದು ಜೀವಿಯನ್ನ ನೋಡಿದ್ದಾರೆ, ಒಂದು ಕೀಟವನ್ನು ನೋಡಿದ್ದಾರೆ. ಅದರ ಹೆಸರು ಇದು, ಎಸ್, ಗ್ರೀನ್ ಇನ್ಸೆಕ್ಟ್, ಹಸಿರು ಕೀಟ, ಗ್ರಾಸ್ ಆಪರ್. ಅದರ ಹೆಸರು ಇದು ಮಿಡತೆ. ಅರ್ಥಾತ್ತಾ ಆ ಮಿಡತೆಯ ಪರಿಚಯ ಯಾರಿಗಾಗಿದೆ? ಆರನೇ ತರಗತಿಯ ಆ ವಿದ್ಯಾರ್ಥಿಗಳಿಗೆ ಆಗಿದೆ. ಆ ಈಗ ಈಗ ತಾನೇ ಪರಿಚಯ ಆಗ್ತಾ ಇದೆ. ಅದು ಮಿಡತೆ ಹೇಳ್ಕೊಂಡಿದೆ, ನಾನು ಎಲ್ಲಾ ಕಡೆನೂ ವಾಸ ಮಾಡ್ತೀನಿ, ಬೇಸಿಗೆಯಲ್ಲಿ ಹಾಡನ್ನ ಹೇಳ್ತೀನಿ, ನನಗೆ ಹಲವಾರು ಕಾಲುಗಳಿದ್ದಾವೆ, ಹಲವಾರು ಕಣ್ಣುಗಳಿದ್ದಾವೆ. ಆನಂತರವಾಗಿ ಈ ಪ್ರಪಂಚದಲ್ಲಿ, ಇನ್ ದಿಸ್ ವರ್ಲ್ಡ್, ಈ ವಿಶ್ವದಲ್ಲಿ, ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟು? 11,000 to 18,000 ವೆರೈಟೀಸ್ ಆಫ್ ಗ್ರಾಸ್ ಹಾಪರ್ಸ್, ವಿಧ ವಿಧವಾದಂತಹ, ಬಗೆ ಬಗೆಯಾದಂತಹ ಒಂದು ಮಿಡತೆಗಳು ಈ ಪ್ರಪಂಚದಲ್ಲಿ ಇದಾವೆ ಎನ್ನುವಂತಹ ಮಾತನ್ನ ಮಿಡತೆ ಯಾರಿಗೆ ಹೇಳ್ತು? ಎಸ್, ಆರನೇ ತರಗತಿಯ ಆ ವಿದ್ಯಾರ್ಥಿಗಳು ಹೇಳಿ. ಇಷ್ಟಿರಿ, ಮುಂದಿನದಲ್ಲಿ ಇನ್ನೂ ಹೆಚ್ಚಿನದಾಗಿ ಆ ಮಿಡತೆ ಬಗ್ಗೆ ಹೆಚ್ಚಿನದಾಗಿ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಸರಿಯಾ ಮಕ್ಕಳ?